ನಮಸ್ಕಾರ ಸ್ನೇಹಿತರೆ, ಆನಂದ ಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ PDO GRADE-1 GRADE-2 SDAA ಪ್ರಿಪ್ರೇಷನ್ 2023 ಪೇಪರ್ 2ಗೆ ಸಂಬಂಧಪಟ್ಟಂತೆ 1993 ಪಂಚಾಯತ್ ರಾಜ್ ಕಾಯ್ದೆ ಅಧ್ಯಾಯ 1ರಲ್ಲಿ ನಾವು ಚಿಕ್ಕ ಹೆಸರು ಮತ್ತು ಪ್ರಾರಂಭ ಇದರಡಿ ಬರುವಂತಹ ಪ್ರಕರಣಗಳು ಪ್ರಕರಣ 1 ಮತ್ತು ಪ್ರಕರಣ 2. ಪ್ರಕರಣ 2ರಲ್ಲಿ 43 ಪದಗಳ ಅರ್ಥ, ಅಂದರೆ ಸರ್ಕಾರ ನೀಡಿರುವಂತಹ ಪದಗಳ ಅರ್ಥವನ್ನು ನೋಡ್ತಾ ಇದ್ದೆವು. ಇಂದು ಮುಂದುವರಿದ ತರಗತಿ ಇದಾಗಿರುತ್ತೆ. ಇದೇ ಮೊದಲ ಬಾರಿಗೆ ಏನಾದರೂ ಆನಂದ ಶ್ರೀ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತುವುದ್ರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ಈ ತರಗತಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಬನ್ನಿ ಹಾಗಾದರೆ ವಿಡಿಯೋಗೆ ಹೋಗೋಣ. ಇದು ಇಂದಿನ ತರಗತಿಯಲ್ಲಿ ನಾವು 26 ಪದಗಳ ಅರ್ಥವನ್ನು ನೋಡಿದ್ದೇವೆ. ಪದಗಳ ಅರ್ಥ ಅಂದರೆ ಸರ್ಕಾರ ನೀಡಿರುವಂತಹ ಪದದ ಅರ್ಥವನ್ನು ನೋಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ 27ನೇ ಪದದ ಅರ್ಥವನ್ನು ನೋಡ್ತಾ ಹೋಗೋಣ. 27ನೇ ಪದ ಮಾಲೀಕರು. ಮಾಲೀಕರು ಅಂದರೆ ಏನು ಅಂತ ನೋಡೋದಾದರೆ ಈ ಅಧಿನಿಯಮದ ಪ್ರಕಾರ ಮಾಲೀಕರು ಅಂದರೆ ಏನು ಅರ್ಥ ಬರುತ್ತೆ ಅಂತ ನೋಡೋದಾದರೆ ಯಾವುದೇ ಕಟ್ಟಡ ಮಾಲೀಕ, ಏಜೆಂಟ್, ರಿಸೀವರ್ ಅಥವಾ ಟ್ರಸ್ಟಿಯಾಗಿ ಯಾವುದೇ ಭೂಮಿ ಅಥವಾ ಕಟ್ಟಡ ಅದರ ಬಾಡಿಗೆಯನ್ನು ಸ್ವೀಕರಿಸುವ ವ್ಯಕ್ತಿ. ಅಂದರೆ ಇವಾಗ ಯಾರು ರೆಂಟನ್ನು ತಗೊಳ್ತಾರೋ ಅವರನ್ನು ಮಾಲೀಕರು ಅಂತ ಕರೀತೇವೆ. ಹಾಗೆ 28ನೇ ಪದ ಪಂಚಾಯತ್ ಪ್ರದೇಶ. ಈ ಅಧಿನಿಯಮದಡಿ ಪಂಚಾಯತ್ ಪ್ರದೇಶವನ್ನು ಏನಂತ ಕರೀತಾರೆ ಅಂತ ನೋಡೋದಾದರೆ 4ನೇ ಪ್ರಕರಣದಲ್ಲಿ ಘೋಷಣೆ ಮಾಡಲಾದ ಭೂ ಪ್ರದೇಶ ಅಂತ ಕರೀತಾರೆ. ಪಂಚಾಯತ್ ಪ್ರದೇಶದ ಪದದ ಅರ್ಥ ಈ ಪ್ರಕರಣದಡಿ ಏನಂತ ಕರೀತಾರೆ ಅಂತ ನೋಡೋದಾದರೆ ಭೂ ಪ್ರದೇಶ ಅಂತ ಕರೀತಾರೆ. 28A ಪದ ಏನಂತ ಹೇಳುತ್ತೆ ಅಂತಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, PDO. ನೋಡಿ ನಿಮ್ಮ ಹುದ್ದೆ ಹೆಸರು ಏನಿದೆ ಅಂತ ನೋಡೋದಾದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಪ್ರಕರಣ 111ರಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಬಗ್ಗೆ ವಿವರಣೆ ಇರುತ್ತೆ. ಹಾಗಾದರೆ 28B ಪದ ಯಾವುದು ಅಂತ ನೋಡೋದಾದರೆ ಪಂಚಾಯತಿ ಸಿಬ್ಬಂದಿ. ಪಂಚಾಯತಿ ಸಿಬ್ಬಂದಿ ಪದದ ಅರ್ಥ ಈ ಪ್ರಕರಣದಡಿ ಏನಂತ ಬರುತ್ತೆ ಅಂತ ನೋಡೋದಾದರೆ ಗ್ರಾಮ ಪಂಚಾಯತಿ ನೇಮಕ ಮಾಡಿರುವ ಸಿಬ್ಬಂದಿ ಅಥವಾ ಅಧಿಕಾರಿಗಳನ್ನು ನಾವು ಪಂಚಾಯತಿ ಸಿಬ್ಬಂದಿ ಎಂದು ಕರೆಯುತ್ತೇವೆ. ನೆಕ್ಸ್ಟು 28C ಜವಾಬ್ದಾರಿಗಳ ನಕ್ಷೆ ಪದದ ಅರ್ಥವನ್ನು ನೋಡೋದಾದರೆ ಈ ಪ್ರಕರಣದಡಿ ಏನಂತ ಕರೆಯಲಾಗುತ್ತೆ ಅಂತ ನೋಡೋದಾದರೆ ಪಂಚಾಯತಿಗಳು ಹೊಂದಿರಬಹುದಾದ ಜವಾಬ್ದಾರಿಗಳ ಪಟ್ಟಿಯನ್ನು ಜವಾಬ್ದಾರಿಗಳ ನಕ್ಷೆ ಎಂದು ಕರೆಯಲಾಗುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ಅದರಿಂದ ಮೋಟಿವೇಶನ್ ಸಿಕ್ಕಾಗುತ್ತೆ ಮುಂದಿನ ತರಗತಿ ಮಾಡೋದಕ್ಕೆ. 28D ಪದ ಯಾವುದು ಅಂತ ನೋಡೋದಾದರೆ ಚುನಾವಣಾ ಅಧಿಕಾರಿಗಳು. ಚುನಾವಣಾ ಅಧಿಕಾರಿಗಳನ್ನು ಈ ಅಧಿನಿಯಮದಲ್ಲಿ ಬಳಸಿರುವಂತಹ ಪದದ ಅರ್ಥ ಏನು ಅಂತ ನೋಡೋದಾದರೆ ರಿಟರ್ನಿಂಗ್ ಆಫೀಸರ್, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್, ಪ್ರಿಸೈಡಿಂಗ್ ಆಫೀಸರ್, ಪೋಲಿಂಗ್ ಆಫೀಸರ್ ಅಂತ ಇದಕ್ಕೆ ಅರ್ಥ ಬರುತ್ತೆ. ನೆಕ್ಸ್ಟು 29ನೇ ಪದ ಜನಸಂಖ್ಯೆ. 29ನೇ ಪದ ಜನಸಂಖ್ಯೆ. ಈ ಪ್ರಕರಣದಡಿ ಈ ಪದಕ್ಕೆ ಸರ್ಕಾರ ಯಾವ ಅರ್ಥವನ್ನು ಕೊಟ್ಟಿದೆ ಅಂತ ನೋಡೋದಾದರೆ ಕೊನೆ ಜನಗಣತಿಯಲ್ಲಿ ಪ್ರಕಟವಾಗಿರುವ ಅಂಕಿ ಅಂಶವನ್ನು ಜನಸಂಖ್ಯೆ ಎಂದು ಕರೆಯಲಾಗುತ್ತದೆ. ಹಾಗಾದರೆ 30ನೇ ಪದ ಯಾವುದು ಅಂತ ನೋಡೋದಾದರೆ ಖಾಸಗಿ ಮಾರುಕಟ್ಟೆ. ಖಾಸಗಿ ಮಾರುಕಟ್ಟೆ ಈ ಅಧಿನಿಯಮದಡಿ ಸರ್ಕಾರ ನೀಡಿರುವಂತಹ ಅರ್ಥ ಸಾರ್ವಜನಿಕವಲ್ಲದ ಮಾರುಕಟ್ಟೆ. ಸಾರ್ವಜನಿಕವಲ್ಲದ ಮಾರುಕಟ್ಟೆಯನ್ನು ನಾವು ಖಾಸಗಿ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಹಾಗಾದರೆ 30ನೇ ಪದ ಯಾವುದು ಅಂತ ನೋಡೋದಾದರೆ ಸಾರ್ವಜನಿಕ ಮಾರುಕಟ್ಟೆ. 31ನೇ ಪದ ಸಾರ್ವಜನಿಕ ಮಾರುಕಟ್ಟೆ.
ಈ ಅಧಿನಿಯಮದಡಿ ಸರ್ಕಾರ ನೀಡಿರುವಂತಹ ಅರ್ಥ ಪಂಚಾಯಿತಿ ಹಿಡಿತದಲ್ಲಿ ಇರುವ ಅಥವಾ ಸಾರ್ವಜನಿಕ ಬಳಕೆಗೆ ಲಭ್ಯವಿರುವ ಯಾವುದೇ ಮಾರುಕಟ್ಟೆಯನ್ನು ನಾವು ಸಾರ್ವಜನಿಕ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಹಾಗಾದರೆ 32ನೇ ಪದ ಯಾವುದು ಅಂತ ನೋಡೋದಾದರೆ ಸಾರ್ವಜನಿಕ ಸ್ಥಳ. ಸಾರ್ವಜನಿಕ ಸ್ಥಳ ಈ ಪ್ರಕರಣದಡಿ ಸರ್ಕಾರ ನೀಡಿರುವಂತಹ ಅರ್ಥ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುವ ಯಾವುದೇ ಸ್ಥಳವನ್ನು ಅಂದರೆ ಸಾರ್ವಜನಿಕರು ಬಳಕೆಗೆ ಬಳಸ್ತಾ ಇರುವಂತಹದನ್ನು ಯಾವುದೇ ಸ್ಥಳವನ್ನು ನಾವು ಸಾರ್ವಜನಿಕ ಸ್ಥಳ ಅಂತ ಕರಿತೇವೆ. ಹಾಗೆ 33ನೇ ಪದ ಯಾವುದು ಅಂತ ನೋಡೋದಾದರೆ ಸಾರ್ವಜನಿಕ ಬೀದಿ. ಸಾರ್ವಜನಿಕ ಬೀದಿ ಈ ಪ್ರಕರಣದಡಿ ಸರ್ಕಾರ ನೀಡಿರುವಂತಹ ಪದದ ಅರ್ಥ ಯಾವುದು ಅಂತ ನೋಡೋದಾದರೆ ಸಾರ್ವಜನಿಕರು ಉಪಯೋಗಿಸುವ ಯಾವುದೇ ರಸ್ತೆ ಆಗಿರಬಹುದು, ದಾರಿ ಆಗಿರಬಹುದು, ಬೀದಿ ಆಗಿರಬಹುದು, ಇದನ್ನು ಸಾರ್ವಜನಿಕ ಬೀದಿ ಎಂದು ಕರೆಯುತ್ತೇವೆ. ನೆಕ್ಸ್ಟು 34ನೇ ಪದ ನೋಡೋದಾದರೆ 34ನೇ ಪದ ಅನುಸೂಚಿ. ಈ ಪದದ ಅರ್ಥ ಈ ಪ್ರಕರಣದಡಿ ಏನು ಬರುತ್ತೆ ಅಂತ ನೋಡೋದಾದರೆ ಈ ಅಧಿನಿಯಮಕ್ಕೆ ಲಗತ್ತಿರಿಸಿರುವಂತಹ ಅನುಸೂಚಿಯನ್ನು ನಾವು ಅನುಸೂಚಿ ಎಂದು ಕರೆಯುತ್ತೇವೆ. 35ನೇ ಪದ ಯಾವುದು ಅಂತ ನೋಡೋದಾದರೆ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು. 35ನೇ ಪದ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು. ಈ ಅಧಿನಿಯಮದಡಿ ಈ ಪದಕ್ಕೆ ಯಾವ ಅರ್ಥ ಬರುತ್ತೆ ಅಂತ ನೋಡೋದಾದರೆ 1950ರ ಸಂವಿಧಾನದ ಆದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟಪಡಿಸಿರುವ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳನ್ನು ನಾವು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟು 36ನೇ ಪದ ಕಾರ್ಯದರ್ಶಿ. 36ನೇ ಪದ ಕಾರ್ಯದರ್ಶಿ ಈ ಅಧಿನಿಯಮದಡಿ ಸರ್ಕಾರ ನೀಡಿರುವಂತಹ ಅರ್ಥ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯನ್ನು ನಾವು ಕಾರ್ಯದರ್ಶಿ ಎಂದು ಕರೆಯುತ್ತೇವೆ. ಹಾಗೆ 36ಎ ಪದ ಯಾವುದು ಅಂತ ನೋಡೋದಾದರೆ ರಾಜ್ಯ ಚುನಾವಣಾ ಆಯೋಗ. 36ಎ ಪದ ರಾಜ್ಯ ಚುನಾವಣಾ ಆಯೋಗ. ಈ ಅಧಿನಿಯಮದಡಿಯಲ್ಲಿ ಸರ್ಕಾರ ನೀಡಿರುವಂತಹ ರಾಜ್ಯ ಚುನಾವಣಾ ಆಯೋಗದ ಅರ್ಥವನ್ನು ನೋಡೋದಾದರೆ 308ನೇ ಪ್ರಕರಣದಡಿ ರಾಜ್ಯ ಚುನಾವಣಾ ಆಯೋಗ ಬರುತ್ತೆ. ಇದರ ಒಂದು ರಚಿತವಾದಂತಹ ಚುನಾವಣಾ ಆಯೋಗವನ್ನು ರಾಜ್ಯ ಚುನಾವಣಾ ಆಯೋಗ ಅಂತ ಕರಿಬಹುದು. ಹಾಗೆ 37ನೇ ಪದ ಯಾವುದು ಅಂತ ನೋಡೋದಾದರೆ ಬೀದಿ ಪದದ ಅರ್ಥ ಏನು ಅಂತ ನೋಡೋದಾದರೆ ಈ ಪ್ರಕರಣದಡಿಯಲ್ಲಿ ಸರ್ಕಾರ ನೀಡಿರುವಂತಹ ಅರ್ಥ ಕಾಲುದಾರಿ, ಹೆದ್ದಾರಿ, ಬಂಡಿದಾರಿ, ಸೇತುವೆ, ರಸ್ತೆ ಮಾರ್ಗ ಇವೆಲ್ಲವೂ ಕೂಡ ಹಳ್ಳಿಗಳಲ್ಲಿ ಕಂಡುಬರುವಂತಹ ದಾರಿಗಳಾಗಿರ್ತವೆ. ನ್ಯಾಷನಲ್ ಹೈವೇ ಅವೆಲ್ಲ ಅಲ್ಲ, ಇಲ್ಲಿ ಹಳ್ಳಿಯಲ್ಲಿ ಕಂಡು ಬರ್ತಕ್ಕಂಥವು ಆಗಿರ್ತವೆ ಸ್ನೇಹಿತರೆ. ಹಾಗಾದರೆ 38ನೇ ಪದ ಯಾವುದು? 38ನೇ ಪದ ತಾಲೂಕು. ಈ ತಾಲೂಕು ಪದದ ಅರ್ಥವನ್ನು ನೋಡೋದಾದರೆ ಈ ಪ್ರಕರಣದಡಿಯಲ್ಲಿ ಸರ್ಕಾರ ನೀಡಿರುವಂತಹ ಪದದ ಅರ್ಥವನ್ನು ನೋಡೋದಾದರೆ ರೆವಿನ್ಯೂ ತಾಲೂಕು ಅಥವಾ ಕಂದಾಯ ತಾಲೂಕು ಅಂತ ಅರ್ಥ ಬರುತ್ತೆ. ಹಾಗೆ 40ನೇ ಪದ ಯಾವುದು? ತಹಸೀಲ್ದಾರ್. 40ನೇ ಪದ ತಹಸೀಲ್ದಾರ್. ಈ ಪ್ರಕರಣದಡಿ ಸರ್ಕಾರ ನೀಡುವ ತಹಸೀಲ್ದಾರ್ ಪದದ ಅರ್ಥ ರೆವಿನ್ಯೂ ತಾಲೂಕಿನ ತಹಸೀಲ್ದಾರ್ ಅಂತ ಕರಿತೇವೆ. 41ನೇ ಪದ ವಾಹನ. 41ನೇ ಪದ ವಾಹನ. ಈ ಪ್ರಕರಣದಡಿ ಸರ್ಕಾರ ನೀಡಿರುವಂತಹ ಅರ್ಥವನ್ನು ನೋಡೋದಾದರೆ ಸಾರ್ವಜನಿಕರು ಬಳಸುವ ಎಲ್ಲ ತರಹದ ವಾಹನ ಅಂತ ಕರಿಬೋದು. 42ನೇ ಪದ ಗ್ರಾಮ. 42ನೇ ಪದ ಗ್ರಾಮ. ಈ ಅಧಿನಿಯಮದಡಿ ಸರ್ಕಾರ ನೀಡಿರುವಂತಹ ಗ್ರಾಮ ಪದದ ಅರ್ಥ ಏನು ಅಂತ ನೋಡೋದಾದರೆ ರಾಜ್ಯಪಾಲರಿಂದ ನಿಗದಿಸಲ್ಪಟ್ಟ ಒಂದು ಭಾಗವನ್ನು ನಾವು ಗ್ರಾಮ ಅಂತ ಕರಿತೇವೆ. 42ಎ ಪದ ದೂರದೃಷ್ಟಿ ಯೋಜನೆ. ಈ ದೂರದೃಷ್ಟಿ ಯೋಜನೆಯ ಅರ್ಥವನ್ನು ನೋಡೋದಾದರೆ ಪಂಚಾಯಿತಿ ಪ್ರದೇಶದ ಒಟ್ಟು ಅಭಿವೃದ್ಧಿ ಸಾಧಿಸಲು ಇರುವ ದೀರ್ಘಾವಧಿಯ ಯೋಜನೆಯನ್ನು ನಾವು ದೂರದೃಷ್ಟಿ ಯೋಜನೆ ಅಂತ ಕರಿತೇವೆ.
ಹಾಗೆ ಈ ವಿಡಿಯೋದ ಕೊನೆಯ ಒಂದು ಸ್ಲೈಡಲ್ಲಿ ಇದ್ದೇವೆ ನಾವು. 42B ಪದ ಯಾವುದು ಅಂತ ನೋಡೋದಾದರೆ ಸಮಾಜದ ಸುರಕ್ಷಿತವಲ್ಲದ ವರ್ಗಗಳು. ಸಮಾಜದ ಸುರಕ್ಷಿತವಲ್ಲದ ವರ್ಗಗಳು ಇದ್ರ ಮೇಲೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಆಗಿದೆ. ಹಾಗಾಗಿ ಇದನ್ನು ಡೀಟೇಲ್ ಆಗಿ ತಿಳಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ ಸ್ನೇಹಿತರೆ. ಈ ಪ್ರಕರಣದಡಿ ಸರ್ಕಾರ ನೀಡಿರುವಂತಹ ಅರ್ಥ ನೋಡೋದಾದರೆ ಸಮಾಜದ ಸುರಕ್ಷಿತವಲ್ಲದ ವರ್ಗಗಳು ಎಂದರೆ ಮಕ್ಕಳು ಬರ್ತಾರೆ, ಅಪ್ರಾಪ್ತ ವಯಸ್ಸಿನ ಮಕ್ಕಳು ಬರ್ತಾರೆ, ಮಹಿಳೆಯರು ಬರ್ತಾರೆ, ಹಿರಿಯರ ನಾಗರಿಕರು, ರೋಗಗ್ರಸ್ತರು ಮತ್ತು ಅಶಕ್ತರು, ಅಸಮರ್ಥರು, ನೆಕ್ಸ್ಟು ವಿಕಲಚೇತನರು, SC ST OBC ವರ್ಗಗಳು, ಸಮಾಜದ ಧಾರ್ಮಿಕ ಭಾಷಾ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು, ಜೀತ ಕಾರ್ಮಿಕರು ಇದ್ದಲ್ಲಿ ಜೀತ ಕಾರ್ಮಿಕರು, ಅಲೆಮಾರಿಗಳು ಮತ್ತು ಬುಡಕಟ್ಟು ಸಮೂಹಗಳು ಹಾಗೂ ವಲಸೆ ಕಾರ್ಮಿಕರು. ಇದು ಇಷ್ಟೂ ಏನು ಮಾಡ್ತಾರೆ ಅಂದರೆ ಸಮಾಜದ ಸುರಕ್ಷಿತವಲ್ಲದ ವರ್ಗಗಳಲ್ಲಿ ಕಂಡುಬರ್ತಾರೆ. 2017 PDO ಒಂದು ಪರೀಕ್ಷೆಯಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಮಾಡಲಾಗಿತ್ತು. ನೆಕ್ಸ್ಟು 42C ಪದ ಯಾವುದು ಅಂತ ನೋಡೋದಾದರೆ ವಾರ್ಡ್. ಈ ಪದದ ಅರ್ಥ ಈ ಪ್ರಕರಣದ ಅಡಿಯಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋದಾದರೆ ಚುನಾವಣೆಗಳನ್ನು ನಡೆಸಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುರುತು ಮಾಡಿರುವ ಚುನಾವಣಾ ಕ್ಷೇತ್ರವನ್ನು ನಾವು ವಾರ್ಡ್ ಸಭೆ ಅಂತ ಕರಿತೇವೆ. ಇದರ ಅಡಿಯಲ್ಲಿ ಯಾವ್ಯಾವ ಬರ್ತವೆ ಅಂತಂದರೆ ಗ್ರಾಮಸಭೆ, ವಾರ್ಡ್ ಸಭೆ, ಜನವಸತಿ ಸಭೆ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟು 42D ವಾರ್ಡ್ ಸಭಾ. 42D ವಾರ್ಡ್ ಸಭಾ ಈ ಪ್ರಕರಣದಡಿಯಲ್ಲಿ ಇದರ ಅರ್ಥ ಏನು ಅಂತ ನೋಡೋದಾದರೆ ಗ್ರಾಮ ಪಂಚಾಯಿತಿ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತರಾದ ವ್ಯಕ್ತಿಗಳನ್ನು ಒಳಗೊಂಡ ಒಂದು ನಿಕಾಯವನ್ನು ನಾವು ವಾರ್ಡ್ ಸಭಾ ಅಂತ ಕರಿತೇವೆ. 43ನೇ ಪದ ಈ ವಿಡಿಯೋದ ಕಟ್ಟಕಡೆಯ ಪದ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿಗೆ 43 ಪದಗಳ ಅರ್ಥವನ್ನು ನಾವು ತಿಳ್ಕೊಂಡಂಗಾಗುತ್ತೆ. 43ನೇ ಪದ ಜಿಲ್ಲಾ ಪಂಚಾಯಿತಿ. ಜಿಲ್ಲಾ ಪಂಚಾಯಿತಿ ಅರ್ಥವನ್ನು ನೋಡೋದಾದರೆ ಈ ಅಧಿನಿಯಮ ಅಡಿಯಲ್ಲಿ ಜಿಲ್ಲಾ ಪಂಚಾಯಿತಿ ಅಂತಲೇ ಕರೀತಾರೆ. ಇಲ್ಲಿ ಏನೂ ವಿಶೇಷತೆ ಇರಲ್ಲ. ಆದರೂ ನಾವು ಸರ್ಕಾರ ಯಾವ ಅರ್ಥವನ್ನು ನೀಡಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಬಹಳ ಪರೀಕ್ಷೆ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುವಂಥದ್ದು ಈ ಒಂದು 43 ಪದಗಳ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು 43 ಪದಗಳ ಅರ್ಥವನ್ನು ಕಂಪ್ಲೀಟ್ ಆಗಿದೆ.